ದಿನಾಂಕ 1/4/1908 ಶಿವಣ್ಣನವರು ಜನಿಸಿದರು. ತುಮಕೂರಿನಲ್ಲಿ ಪ್ರೌಢ ಮತ್ತು ಮೆಟ್ರಿಕ್ಯುಲೇಷನ್ ಶಿಕ್ಷಣ ಹಾಗೂ ಬೆಂಗಳೂರಿನಲ್ಲಿ ಬಿಎ ಆನರ್ಸ್ ಪಡೆದರು. 8 ದಶಕಗಳ ಮಠದ ಅಧಿಕಾರಾವಧಿಯಲ್ಲಿ ಶಿಕ್ಷಣ, ಅನ್ನ ಮತ್ತು ಜ್ಞಾನ ದಾಸೋಹ ಸೇವೆಗಾಗಿ ದುಡಿದು ಕಾಯಕಯೋಗಿ ತ್ರಿವಿಧ ದಾಸೋಹಿ ಎನಿಸಿಕೊಂಡರು. ತಾವು ಗಳಿಸಿದ ಶಕ್ತಿಯನ್ನೆಲ್ಲ ಲೋಕ ಸೇವೆಗಾಗಿಯೇ ದಾರೆ ಎಂದು ಭಕ್ತರ ಪಾಲಿಗೆ ನಡೆದಾಡುವ ದೇವರಾದರು. ಹಸಿದ ಹೊಟ್ಟೆಗೆ ತುತ್ತು ಅನ್ನ ನೀಡುವುದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿಲ್ಲವೆಂದು ಸಿದ್ಧಗಂಗಾ ಮಠವನ್ನು ಅನ್ನ ದಾಸೋಹಕ್ಕೆ ಅನ್ವರ್ಥ ನಾಮವಾಗಿಸಿದರು. ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ರೂಪಿಸಲು ಸರ್ಕಾರಕ್ಕೂ ಸ್ಫೂರ್ತಿಯಾದರು. ಸ್ವಾಮೀಜಿಯವರಿಗೆ 2007 ಸರ್ಕಾರದ ಕರ್ನಾಟಕ ರತ್ನ, 2010 ಬಸವೇಶ್ವರ ಪುರಸ್ಕಾರ, 2013 ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ 2015 ಪದ್ಮಭೂಷಣ ಪ್ರಶಸ್ತಿ, 2017 ಕರ್ನಾಟಕ ಸರ್ಕಾರದ ಮಹಾವೀರ ಶಾಂತಿ ಪ್ರಶಸ್ತಿ ಲಭಿಸಿದ್ದವು. ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬರುತ್ತಿದ್ದವು. ರಾಜ್ಯಾದ್ಯಂತ 128 ವಿವಿಧ ಶಿಕ್ಷಣ ಸಂಸ್ಥೆಗಳು, ಸಂಸ್ಕೃತ ಕಾಲೇಜುಗಳು ಹಾಗೂ ಸಂಸ್ಕೃತ ಪಾಠಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಖಾದಿಗೆ ಹೆಚ್ಚಿನ ಒತ್ತು ನೀಡಿದ ಶ್ರೀಗಳು ಮಠದ ಆವರಣದಲ್ಲಿ ಖಾದಿ ಬಟ್ಟೆಗಳ ಅಂಗಡಿ ಸ್ಥಾಪಿಸಿದರು. ವಿಶಿಷ್ಟವಾಗಿ ಗೋ ಸಗಣಿಯಿಂದ ವಿಭೂತಿ ತಯಾರಿಸುವ ಕೇಂದ್ರವನ್ನು ಪ್ರಾರಂಭಿಸಿದರು. ಪ್ರತಿನಿತ್ಯ ಯೋಗ, ಧ್ಯಾನಾದಿ ದಿನಚರಿ, ಸರಳ ಜೀವನದ ಸೇವೆ ಮೂಲಕ ಸಮಾಜಕ್ಕೆ ಕಾಯಕವೇ ಕೈಲಾಸವೆಂಬ ಸಂದೇಶವನ್ನು ಶ್ರೀಗಳು ಸಾರಿದರು. ಮಹಿಳೆ ಸಬಲೀಕರಣವಾಗಬೇಕೆಂದು ಶಿಕ್ಷಣದ ಸಹಕಾರ ನೀಡಿದರು. ಸಿದ್ಧಗಂಗಾ ಮಠವು 500 ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದ್ದರು. ಇದು ಜಾತಿ ಮತ ಪಂಥಗಳ ಎಲ್ಲ ಮೀರಿ ಜನ ಮಾನಸದಲ್ಲಿ ನೆಲೆಯೂರಲು ಕಾರಣೀಭೂತರಾದರು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ, ಸಾಂಸ್ಕೃತಿಕ ಹೀಗೆ 10 ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿದರು. ಸರ್ವೋಜನ ಸುಖಿನೋ ಭವಂತು ಎಂಬ ವಿಶಾಲ ಮನೋಭೂಮಿಕೆಯೊಂದಿಗೆ ತಮ್ಮ ಜೀವಿತಾವಧಿಯಲ್ಲಿ ಸಮಾಜದ ಏಳಿಗೆಗಾಗಿ ತೊಡಗಿಸಿಕೊಂಡ ಗುರು ಶ್ರೇಷ್ಠರು. ನಾಡಿನೆಲ್ಲೆಡೆಯಿಂದ ಬರುವ ಸಾವಿರಾರು ನಿರ್ಗತಿಕ ಬಡ ಹಾಗೂ ವಿಕಲಚೇತನರಿಗೆ ಅಕ್ಷರ, ಅನ್ನ ಹಾಗೂ ಆಶ್ರಯವನ್ನು ನೀಡಿ ಅವರ ಬದುಕನ್ನು ಕಟ್ಟಿಕೊಡುವಲ್ಲಿ ಮೆರುಗು ತಂದವರು. ತಮ್ಮ ನಿಷ್ಕಾಮ ಸೇವೆಯ ಮೂಲಕ ಆಧುನಿಕ ಬಸವಣ್ಣರಾದರು. ಗ್ರಾಮೀಣ ಪ್ರದೇಶದಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸಿ ಮಹಾತ್ಮ ಗಾಂಧಿಯವರ ರಾಮರಾಜ್ಯದ ಕನಸನ್ನು ನನಸು ಮಾಡಲು ಹಂಬಲಿಸಿದವರು. ಶ್ರೀಗಳ ಧರ್ಮ ಬೋಧನೆಗಳು ಜನರ ಅಂಧಕಾರವನ್ನು ನೀಗಿಸುವಲ್ಲಿ ದಿವ್ಯೌಷಧಿ, ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪಿಸಿದ ಸಕಲವನ್ನು ಸಾಕಾರಗೊಳಿಸುವ ಮಹಾಸ್ವಾಮಿಗಳಿಂದಾಗಿ ಸಿದ್ಧಗಂಗೆಯು ಇಂದು ಜನ ಮನ ಬೆಳಗುವ ಜ್ಞಾನ ಕೇಂದ್ರವಾಗಿದೆ. ದಿನಾಂಕ 21/1/2019 ಸೋಮವಾರ ಬೆಳಗ್ಗೆ 11:45 ಲಿಂಗೈಕ್ಯರಾದರು. ಸ್ವಾಮೀಜಿಯವರ ಅಗಲಿಕೆಯಿಂದ ಕೋಟ್ಯಾಂತರ ಭಕ್ತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅನಂತದೆಡೆಗೆ ನಡೆದ ಈ ದೇವರಿಗೆ ಭಾರತರತ್ನ ಪ್ರಶಸ್ತಿ ಸಂದಾಯವಾಗಲಿ. ಸಾಮಾನ್ಯರಿಗೆ ಹಾಗೂ ಹಳ್ಳಿಗಾಡಿನ ಕಡುಬಡವರಿಗೆ ತುತ್ತು ನೀಡಿ ಸಾಮಾನ್ಯರು ನೈತಿಕ ಗತ್ತಿನಿಂದ ಬದುಕುವಂತೆ ಮಾಡುವಲ್ಲಿ ಪೂಜ್ಯರು ಕೈಗೊಂಡ ಯೋಜನೆಗಳು ಅದ್ಭುತ ಹಾಗೂ ಅನುಕರಣ. ನಾಡಿನಲ್ಲಿ ಸಂಸ್ಕೃತ ಭಾಷೆಯ ಪುನಶ್ಚೇತನ, ರೈತಾಪಿ ಸಮುದಾಯಕ್ಕೆ ಕೃಷಿಯಲ್ಲಿ ಶ್ರದ್ಧೆ ಮೂಡಿಸಲು ಜಾನುವಾರು ಜಾತ್ರೆ ಹಾಗೂ ವಸ್ತು ಪ್ರದರ್ಶನ ರಾಷ್ಟ್ರ ಮಟ್ಟದ ಅಭ್ಯುದಯಕ್ಕೆ ಮಹತ್ತರ ಕೊಡುಗೆ ನೀಡಿದ ಸಂತ ಚಕ್ರವರ್ತಿ ಪರಮ ಪೂಜ್ಯ ಕಾಯಕ ಯೋಗಿಗೆ ಮತ್ತೊಮ್ಮೆ ಅನಂತ ನಮನ. ಪೂಜ್ಯರು ಇವತ್ತು ದಿನ ದೈಹಿಕವಾಗಿ ಫಿಸಿಕಲಿ ನಮ್ಮ ಜೊತೆ ಇಲ್ಲ, ಆದರೆ ನಡೆದಾಡುವ ದೇವರು ಇವತ್ತು ದಿನ ಎಲ್ಲ ಒಂದ್ ಕಡೆ ನಡೆದಾಡ್ತಿಲ್ಲ, ಆದರೆ ಅವ್ರು ನಮ್ಮ ಒಟ್ಟು ಸದಾ ಇರ್ತಾರೆ. ಎಲ್ಲ ಭಕ್ತಾದಿಗಳನ್ನು ಅವರು ಆಶೀರ್ವಾದ ಮಾಡ್ತಿರ್ತಾರೆ ಅಂತ ಹೇಳಿದ್ರ ಅವರ ಅಗಲಿಕೆಯಿಂದ ಎಲ್ಲ ಭಕ್ತರಿಗೂ ಅಗಲಿಕೆಯನ್ನು ಭರಿಸುವ ಒಂದು ಶಕ್ತಿ, ದುಃಖ ಭರಿಸುವ ಶಕ್ತಿ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಜಾರ್ಜ್ ಫರ್ನಾಂಡಿಸ್ ಅವರು ಸಚಿವರಾಗಿ ಕಾರ್ಗಿಲ್ ಯುದ್ಧದ ವಿಜಯದ ರುವಾರಿಗಳೇ ಕೂಡ ಆಗಿದ್ರು. ಅವರು ಅವರು ಕೊಂಕಣ ರೈಲ್ವೆ ಮಾರ್ಗಕ್ಕೆ ಚಾಲನೆ ನೀಡಿದ್ರು. ಅವರ ಅದೇ ರೀತಿ ಅವರು ಕನ್ನಡಿಗರು ಎಂಬುದು, ಹಾಗೆ ಅವರ ಏನು ಸಹೋದರರು ಮಾಜಿ ಮಹಾಪೌರರಾದ ಲಾರೆನ್ಸ್ ಫರ್ನಾಂಡಿಸ್ ಅವರು ನಮ್ಮ ಮಹಾಪೌರರು ಆಗಿದ್ದರು ಅಂತ ಹೇಳೋದು ಒಂದು ಹೆಮ್ಮೆಯ ವಿಷಯ. ಜಾರ್ಜ್ ಫರ್ನಾಂಡಿಸ್ ಅವರು ದಿನಾಂಕ 29/1/2019 ಮಂಗಳವಾರ ಬೆಳಗ್ಗೆ
ಸಮಗ್ರತೆಯಿಂದ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ರಾಜಕೀಯ ಮುತ್ಸದ್ದಿಯನ್ನು ಕಳೆದುಕೊಂಡು ತುಂಬಲಾರದ ನಷ್ಟ ಉಂಟಾಗಿದೆ ಎಲ್ರಿಗೂ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ 2 ನಿಮಿಷ ಮೌನಾಚರಣೆ ಮಾಡಿ. News Alert 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.